ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನು ಕಾಡ್ಗಿಚ್ಚು ಅಲ್ಲಿರುವ ಪ್ರಾಣಿ ಸಸ್ಯ ಸಂಕುಲ ಸಂರಕ್ಷಿಸಲು ಬಂಡೀಪುರ ಅರಣ್ಯ ಇಲಾಖೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಬೆಂಕಿ ತಡೆಯಲು ಬೆಂಕಿ ರೇಖೆ ನಿರ್ಮಾಣ, ಕಾಡಿನೊಳಗೆ ಸಿಬ್ಬಂದಿ ನಿಯೋಜನೆ ಸೇರಿದಂತೆ ಇನ್ನಿತರೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನಾ ನಿರ್ದೇಶಕ ಡಾ ರಮೇಶ್ ಕುಮಾರ್, ಮಾರ್ಚ್ ತಿಂಗಳು ಕಳೆದರೆ ಬಹುತೇಕ ಬೆಂಕಿ ಅನಾಹುತದಿಂದ ತಪ್ಪಿಸಿಕೊಳ್ಳುತ್ತೇವೆ, ಆದರೂ ಬಿಸಿಲಿನ ಝಳ ಸೇರಿದಂತೆ ವಿವಿಧ ಕಾರಣಗಳಿಂದ ಸಂಭವಿಸಬಹುದಾದ ಬೆಂಕಿ ಅನಾಹುತ ತಡೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ರಾಷ್ಟೀಯ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಒಟ್ಟು 2800 ಕಿಲೋಮೀಟರ್ ಉದ್ದದ ಬೆಂಕಿ ರೇಖೆ ನಿರ್ಮಾಣ ಮಾಡುವ ಜೊತೆಗೆ ಬೆಂಕಿ ಕಾಣಿಸಿಕೊಂಡರೆ ಅದನ್ನು ನಂದಿಸಲು ಅನುಕೂಲವಾಗುವಂತೆ ಸ್ಥಳೀಯ 500 ಮಂದಿ ಗಿರಿಜನರನ್ನು ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಮಧ್ಯದಲ್ಲಿ ಇದೀವಿ, ಇನ್ನೂ ಒಂದು 10-15 ದಿವಸ ನಾವು ದಾಟಿಬಿಟ್ರೆ ಈ ವರ್ಷದ ನಾವು ಕಾಡಗಿಚ್ಚಿಂದ ಬಚಾವ್ ಮಾಡಿ